ನಮಸ್ಕಾರ, ನಾವು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ದೊಂದು ಮೀಟಿಂಗ್ ಇದೆ, ಹಾಗೆ ಇನ್ನು ಉಳಿದ ಪ್ಲೇಸಸ್ನು ಕವರ್ ಮಾಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ, ಲೆಟ್ಸ್ ಗೋ, ನೋಡೋಣ ಯಾವುದೆಲ್ಲ ಪ್ಲೇಸ್ ಕವರ್ ಆಗುತ್ತೆ. ನಾವಿವಾಗ ಡೆಲ್ಲಿ ರೀಚ್ ಆಗಿದ್ದೀವಿ, ನೀವು ನೋಡ್ಬೋದು. ನಾವಿವಾಗ ಡೆಲ್ಲಿ ರೀಚ್ ಆಗಿದ್ದೀವಿ. ಟ್ರಾಫಿಕ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. There's 6-minute congestion on Hyderabad Market 15 ambulance kuda bartide. The fastest route. ನಾವು ಇವಾಗ ಗುಜರಾತ್ ಭವನ್ಗೆ ಬ್ರೇಕ್ಫಾಸ್ಟ್ಗಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಏನೆಲ್ಲ ಟ್ರೈ ಮಾಡೋಕ್ಕಾಗುತ್ತೆ. ಇದು ಹೊಸ ಗುಜರಾತ್ ಭವನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎರಡು ಗುಜರಾತ್ ಭವನ್ ಇದೆ ಬೈ. ನಾವಿವಾಗ ಹೊಸ ಗುಜರಾತ್ ಭವನ್ಗೆ ಹೋಗ್ತಾ ಇದ್ದೀವಿ. ಈ ಗುಜರಾತ್ ಭವನ್ನು ಮತ್ತು ಬೇರೆಲ್ಲ ಭವನ್ಗಳು ಈ ಇಂಡಿಯಾ ಗೇಟ್ ಹತ್ತಿರದಲ್ಲೇ ಇದೆ. ನಿಮಗೆ ಲೊಕೇಶನ್ ಗೂಗಲ್ ಮ್ಯಾಪ್ಸಲ್ಲೂ ಹಾಕಿದರೆ ನ್ಯೂ ಗುಜರಾತ್ ಭವನ್ ಸಪ್ರೇಟ್ ಆಗಿದೆ, ಹಾಗೆ ಹಳೆ ಗುಜರಾತ್ ಭವನ್ ಸಪ್ರೇಟ್ ಆಗಿದೆ. ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. ಮತ್ತು ಇಂಡಿಯಾ ಗೇಟ್ನಿಂದ ಒಂದು 5-10 kilometers ದಾರಿ ಇದೆ ಅಷ್ಟೇ. यस सर, रेस्टोरेंट जाना. रेस्टोरेंट जाना, एक एंट्री करो. ಹಾಗೆ ನಾವಿವಾಗ ಹೊಸ ಗುಜರಾತ್ ಭವನ್ ಹತ್ರ ಬಂದಿದ್ದೀವಿ. ನೀವು 4-wheeler ಅಥವಾ 2-wheelerಲ್ಲಿ ಬಂದರೆ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಒಳಗಡೆ ಹೋಗಿ ಪಾರ್ಕ್ ಕೂಡ ಮಾಡ್ಬೋದು. ಸೊ ಫಸ್ಟು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆ ಆಧಾರ್ ಕಾರ್ಡ್ ನೀವು ಇಟ್ಕೊಂಡು ಇರಿ, ಯಾಕಂದರೆ ಹೆಚ್ಚಿನ ಭವನಗಳಲ್ಲಿ ಎಂಟರ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ನ ಕೇಳ್ತಾರೆ. ಇವಾಗ ಡೆಲ್ಲಿ ರೀಚ್ ಆಗಿ ಹೊಸ ಗುಜರಾತ್ ಭವನಿಗೆ ಬಂದಿದ್ದೇವೆ. ಗುಜರಾತ್ ಭವನ್ ಎರಡು ಬಿಲ್ಡಿಂಗ್ ಇದೆ. ಇಲ್ಲಿ ಒಳ್ಳೆ ಗುಜರಾತಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಸಿಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು 8:30 to 9:30 ತನಕ ಓಪನ್ ಇದೆ. ಸೊ ನಿಮಗೆ ಗುಜರಾತಿ ಫುಡ್ ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ಕ್ವಾಲಿಟಿ ಫುಡ್ಡು ಮತ್ತು ತುಂಬ ಎಕ್ಸ್ಪೆನ್ಸಿವ್ ಏನೂ ಅಲ್ಲ. ಸೊ ನಾವು ಇವಾಗ ಒಳಗೆ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ ಹೇಗಿದೆ ಫುಡ್ಡು, ಏನೆಲ್ಲ ಕೊಡ್ತಾರೆ ಅಂತ. ಇದು ಒಳಗಡೆದೊಂದು ದೃಶ್ಯ ನೋಡಿ, ತುಂಬ ಸ್ಪೇಷಿಯಸ್ ಆಗಿ ತುಂಬ ಜನರಿಗೆ ಕೂತ್ಕೊಳ್ಳೋಕ್ಕೂ ಜಾಗ ಇದೆ. ಹಾಗೆ ತುಂಬ ಕ್ಲೀನಾಗಿ ಮತ್ತು ಗುಜರಾತಿ ಸ್ಟೈಲಲ್ಲೇ ಇಲ್ಲಿರೋ ಆರ್ಕಿಟೆಕ್ಚರು, ಹಾಗೆ ಒಳಗಡೆ ಆರ್ಟಿಫೆಕ್ಟ್ಸನ್ನೆಲ್ಲ ಇಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇದಿಲ್ಲಿದ್ದು ಬ್ರೇಕ್ಫಾಸ್ಟ್ ಮೆನು ನೋಡ್ಬೋದು ನೀವು, ಆಮೇಲೆ ಇಲ್ಲಿದ್ದು ಪ್ರೈಸ್ ಕೂಡ ನೀವು ನೋಡ್ಬೋದು. ಮಸಾಲ ಚಾಯ್ 25 rupees, ಕಾಫಿ 40 rupees, ಮೇಟಿಕಾ ತೇಪ್ಲ ನೀವು ತಿಂದಿರ್ಬೋದು, ಪೂರಿ ಬಾಜಿ, ಪರಾಠ ಮತ್ತು ಬೇರೆ ಎಲ್ಲ ಇದೆ. ನಾವು ಕೆಲವೊಂದು ಐಟಮ್ ಆರ್ಡರ್ ಮಾಡ್ತೀವಿ, ನಿಮಗೆ ತೋರಿಸ್ತೀವಿ ಯಾವ ರೀತಿ ಇದೆ, ಹೇಗಿದೆ. ಟೇಸ್ಟ್ ಅಂತೂ ಚೆನ್ನಾಗಿದೆ. ನಾವು ಹಳೆ ಗುಜರಾತಿ ಭವನಿಗೆ ಹೋಗಿದ್ದೀವಿ, ಹಾಗೆ ನೋಡೋಣ. ಇದು ನಿನ್ನೆ ಅಷ್ಟೇ ಓಪನ್ ಆಗಿದೆ ಅಂತ ಹೇಳಿದ್ರು, ಹಾಗೆ ಎಲ್ಲ ಐಟಮ್ ತಿಂಡಿಗೆ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ನೀವು ಪ್ಲೇಟ್ ನೋಡ್ಬೋದು, ಇಲ್ಲಿ ಮಣ್ಣಿನ ಪ್ಲೇಟು, ಹಾಗೆ ಮಣ್ಣಿನ ಬಾಟ್ಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಕಮನ್ ಅಂತ ಹೇಳ್ತಾರೆ, ಇದನ್ನು ಡೋಕ್ಲಾ ಥರನೇ ಇದೆ. ನಾವು ಪೂರಿ ಬಾಜಿ ಬೇರೆ ಐಟಮ್ ಎಲ್ಲ ಆರ್ಡರ್ ಮಾಡ್ಬೇಕಂತ ಇದ್ವಿ,
ಆದರೆ ಇದು ಗುಜರಾತ್ ಭವನ್ ನಿನ್ನೆ ಅಷ್ಟೇ ಓಪನ್ ಆಗಿದಂತೆ ಕೋವಿಡ್ ಸೆಕೆಂಡ್ ವೇವ್ ನಂತರ. ಹಾಗಾಗಿ ಕೆಲವೊಂದು ಐಟಮ್ ಮಾತ್ರ ಇದೆ ಅಂತ ಹೇಳಿದರು. ನಾವು ಡೋಕ್ಲಾನ್ ಟೇಸ್ಟ್ ಮಾಡ್ತೀವಿ. ಸಣ್ಣ ಪೀಸು ಮತ್ತು ಚಟ್ನಿ, ಗ್ರೀನ್ ಚಟ್ನಿ ಮತ್ತು ಇದು ಹುಳಿದು ಚಟ್ನಿ ಮಾಡಿದ್ದಾರೆ. ತುಂಬಾ ಟೇಸ್ಟಿ ಆಗಿದೆ. ಸ್ವಲ್ಪ ಖಾರನೂ ಇದೆ, ಸ್ವಲ್ಪ ಸ್ವೀಟಾಗೂ ಇದೆ. ಆಮೇಲೆ ಇದು ಕಮನ್ ಟೇಸ್ಟ್ ಮಾಡ್ತೀವಿ ಹೆಂಗಿದೆ ಅಂತ ನೋಡ್ತೀವಿ. ತುಂಬಾ ಸ್ಪಾಂಜಿ ಆಗಿದೆ, ಸ್ವಲ್ಪ ಖಾರ ಜಾಸ್ತಿ ಇದೆ. ಖಾರ ತಗೊಳ್ಳಲ್ಲ ಇವರು, ಬರೀ ಸ್ವೀಟ್ ತಗೊಂಡು. ತುಂಬಾ ಟೇಸ್ಟಿ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ. ನೋಡ್ಬೋದು ನೀವು ಎಷ್ಟು ಸ್ಪಾಂಜಿಯಾಗಿ ಇದೆ. ನಾನು ಮೊದಲು ಕೂಡ ಡೋಕ್ಲಾ ತಿಂದಿದ್ದೆ, ಅದೇ ಈ ರೀತಿ ಟೇಸ್ಟ್ ನಾನು ಯಾವಾಗಲೂ ಟ್ರೈ ಮಾಡಿಲ್ಲ. ಇಲ್ಲಿ ನೀವು ಮೆಂತೆದ್ದು ತೇಪ್ಲವನ್ನು ನೋಡ್ಬೋದು. ಜಾಸ್ತಿ ಐಟಮ್ ಇವಾಗ ಇಲ್ಲ ಅಂತ ಹೇಳ್ತೀನಿ. ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಮತ್ತು ಇನ್ನೊಂದು ಮೆಣಸಿಂದು ಉಪ್ಪಿನಕಾಯಿ ಥರನೇ ಇದೆ. ಮುಟ್ಟಿನ ಹಾಕಿಡ್ದಿಂದ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಸ್ವಲ್ಪ ಉಪ್ಪಿನಕಾಯಿನೂ ತಗೊತೀನಿ. ಟೇಪ್ಲ, ಮೆಂತ್ಯ ಸೊಪ್ಪಿಂದು ಟೇಪ್ಲ ಕೈಯಲ್ಲೇ ತಿನ್ನೋಣ. ಇದು ಬಿಸಿ ಬಿಸಿಯಾಗಿದೆ. ತುಂಬಾ ಟೇಸ್ಟಿ ಆಗಿದೆ. ಮೆಣಸಿನಕಾಯಿನೂ ತಿಂದು ನೋಡ್ತೀನಿ. ತುಂಬ ಖಾರ ಇಲ್ಲ ಇದು ಮೆಣಸಿನಕಾಯಿ. ಮೆಣಸಿನಕಾಯಿ ತುಂಬ ಖಾರ ಏನಿಲ್ಲ. ಉಪ್ಪಿನಕಾಯಿನೂ ತಿಂದು ನೋಡ್ತೀನಿ ಅಂತ. ಉಪ್ಪಿನಕಾಯಿ ಸ್ವಲ್ಪ ಸ್ವೀಟ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ. ನೀವು ಇಲ್ಲಿ ಬಂದರೆ ಇದನ್ನು ಟ್ರೈ ಮಾಡಲೇಬೇಕು. ತೇಪ್ಲ, ಡೋಕ್ಲ ಟ್ರೈ ಮಾಡಲೇಬೇಕು. ಸೂಪರ್ ಆಗಿ. ಬಟಾಟೆ ವಡೆ ಕೂಡ ಆರ್ಡರ್ ಮಾಡಿದ್ವಿ. ಬಟಾಟೆ ವಡೆನೂ ಬಂದಿದೆ, ಅದರ ಜೊತೆ ಒಂದು ಚಾಯ್ ಕೂಡ. ತುಂಬಾ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತದೆ ಚಾಯ್ದು. ಹಾಗೆ ಇದು ಬಟಾಟೆ ವಡೆ. ಇದು ಟ್ರೇ ಕೂಡ ಮಣ್ಣಿಂದ ಟ್ರೇ, ಅದರಲ್ಲೇ ಹಾಕಿ ಚಟ್ನಿ, ಹಸಿರಿದ್ದು ಚಟ್ನಿ, ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿದ್ದು ಮತ್ತು ಸ್ವಲ್ಪ ಇದು ಮೊಸರು ಕೂಡ ಹಾಕಿದ್ದಾರೆ. ತುಂಬ ಸ್ಪೈಸಿ ಆಗಿದೆ. ಬಟಾಟೆ ವಡೆನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಿಮಗೆ ನಾನು ತಿಂದು ಹೇಳ್ತೀನಿ ಹೇಗಿದೆ ಟೇಸ್ಟ್ ಅಂತ. ಟೇಸ್ಟ್ ಮಾಡಿಸ್ತೀನಿ ಹೇಗಿದೆ ಅಂತ. ತುಂಬಾ ಸಾಫ್ಟ್ ಆಗಿದೆ ನೋಡ್ಬೋದು. ನೋಡಿ ಬಟಾಟೆ ತುಂಬ ದಪ್ಪ ಏನು ಹಾಕಿಲ್ಲ. ಕಡಲೆ ಹಿಟ್ಟಿನ ತಳ್ಳಿಗೆ ಕೋಟ್ ಮಾಡಿದ್ದಾರೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಬಿಸಿಯಾಗಿದೆ, ತುಂಬ ಫ್ರೆಶಾಗಿ ಮಾಡಿಕೊಡ್ತಾರೆ. ಸೂಪರ್ ಆಗಿದೆ. ಒಂಥರ ಡಿಫ್ರೆಂಟು. ನಾವು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಸಿಗೋ ರೀತಿ ಬಟಾಟೆ ಬೋಂಡ ಥರ ಇಲ್ಲ. ತುಂಬಾ ಟೇಸ್ಟು ಡಿಫ್ರೆಂಟ್ ಆಗಿದೆ. ಸೂಪರ್ ಆಗಿದೆ. ಇಲ್ಲಿದ್ದು ಆರ್ಟಿಫೆಕ್ಟ್ಸು ಮತ್ತು ಗುಜರಾತಿ ಪೇಂಟಿಂಗ್ಸು ಹಾಗೆ ಗುಜರಾತಿ ಪ್ರಿಂಟ್ಗಳನ್ನು ನೀವಿಲ್ಲಿ ನೋಡ್ಬೋದು. ಸುಂದರವಾಗಿರೋ ಆರ್ಟ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಊಟಕ್ಕೆ ಅಥವಾ ತಿಂಡಿಗೆ ಬಂದರೆ ನೀವು ವಾಶ್ರೂಮ್ ಇದೆ, ಜೆಂಟ್ಸು ಲೇಡೀಸು. ಫಸ್ಟ್ ಮುಗಿಸಿದ್ವಿ, ತುಂಬಾ ಚೆನ್ನಾಗಿತ್ತು. ಇದು ಬಿಲ್ಡಿಂಗು ಲಾಸ್ಟ್ ಇಯರ್ ಅಥವಾ ಅದಕ್ಕಿಂತ ಮೊದಲಿನ ವರ್ಷ ಪ್ರೈಮ್ ಮಿನಿಸ್ಟರ್ ಓಪನ್ ಮಾಡಿದ್ದು. ಗೊತ್ತಿಲ್ಲ ಎಷ್ಟು ಜನ ಫಾಲೋ ಮಾಡಿದ್ದರು ಈ ಪ್ರೋಗ್ರಾಮನ್ನು ಅಂತ. ಇದನ್ನು ತುಂಬ ಸಸ್ಟೈನೇಬಲ್ ವೇಯಲ್ಲಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೀವು ಡೆಲ್ಲಿಗೆ ಬಂದರೆ ಇಲ್ಲಿ ತುಂಬಾ ಬೇರೆ ಬೇರೆ ಸ್ಟೇಟ್ದ ಭವನ್ ಸ್ಟೇಟ್ಗಳ ಭವನ್ ಇದೆ. ಆಂಧ್ರ ಭವನ್ ಕೂಡ ತುಂಬಾ ಫೇಮಸ್ಸು. ಆಮೇಲೆ ಮಹಾರಾಷ್ಟ್ರ ಭವನ್ ಕೂಡ ತುಂಬಾ ಫೇಮಸ್ ಇದೆ. ಗುಜರಾತ್ ಭವನ್ ಕೂಡ ಫೇಮಸ್ಸು.
ಎರಡು ಭವನ್ ಇದೆ, ಒಂದು ಹಳೇದು ಇದು ಹೊಸದು. ಹೊಸದಕ್ಕೆ ನೀವು ಬರಲೇಬೇಕು, ಟ್ರೈ ಮಾಡಲೇಬೇಕು. ಇವ್ರದ್ದು ಲಂಚ್ ಕೂಡ ಇದೆ, ಆಮೇಲೆ ಡಿನ್ನರ್ ಕೂಡ ಇದೆ. ಸ್ಪೆಷಲ್ ಐಟಮ್ಗಳಿದ್ದಾವೆ ಲಂಚು ಡಿನ್ನರ್ಗಳ. ಸೊ ಡೂ ಚೆಕ್ ಔಟ್ ದಿಸ್ ಪ್ಲೇಸ್ ಇಫ್ ಯು ಆರ್ ಇನ್ ಡೆಲ್ಲಿ. ಅಥವಾ ತಿಂಡಿ ಆದಮೇಲೆ ನೀವು ತೊಗೊಳ್ಬೋದು ಇದನ್ನು, ಚೆನ್ನಾಗಿ ಇಟ್ಟಿದ್ದಾರೆ. ಹಾಗೆ ನಾವು ಗುಜರಾತ್ ಭವನಿಂದ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಮುಂದೆ ಹೊರಟ್ವಿ. ಹಾಗೆ ನಾವು ಮುಂದಿನ ಜಾಗಗಳನ್ನು, ಮುಂದಿನ ಪ್ಲೇಸಸ್ಸು ಮತ್ತು ಏನೆಲ್ಲ ಕವರ್ ಮಾಡಿದ್ದೀವಿ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಹಾಗೆ ನೀವು ಮೊದಲನೇ ಬಾರಿ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಉಳಿದಿರೋ ವಿಡಿಯೋಗಳನ್ನು ಚೆಕ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಲು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.